ಈಗ ಈ ಜಡ್ಜ್ಮೆಂಟ್, ಇವರನ್ನು ಬಿಡುಗಡೆ ಮಾಡಿದಂತಹ ಒಂದು ಜಡ್ಜ್ಮೆಂಟ್ ಸರಿ ಇಲ್ಲ, ಈ ಜಡ್ಜ್ಮೆಂಟ್ನ ರಿವಿಸಿಟ್ ಮಾಡಬೇಕು, ಈ ಜಡ್ಜ್ಮೆಂಟ್ನ ಮತ್ತೆ ಅಪೀಲ್ನಲ್ಲಿ ಕೊಂಡೊಯ್ಯಬೇಕು. ಇವನೇ ಮಾಡಿದ್ದಾನೆ ಅಂತ ತೋರಿಸ್ಲಿಕ್ಕೆ ಸಾಂದರ್ಭಿಕ ಸಾಕ್ಷಿಗಳು ಸಾಕಾಗಿತ್ತು. ಸಾಂದರ್ಭಿಕ ಸಾಕ್ಷಿಗಳ ಪ್ರಕಾರ ಇವನೇ ಮಾಡಿದ್ದಾನೆ ಅಂತಕ್ಕಂಥದ್ದನ್ನ ಅಭಿಯೋಜನೆ ಸಂಪೂರ್ಣವಾಗಿ ನಿರೂಪಿಸಿದೆ. ಆದರೂ ಸಹ ನ್ಯಾಯಾಲಯ ಬೇರೆ ರೀತಿಯಾದಂಥ ನಿಲುವನ್ನು ತೆಗೆದುಕೊಂಡಿದೆ. ನ್ಯಾಯಾಲಯ ತೆಗೆದುಕೊಂಡಂಥ ನಿಲುವು ಸರಿಯಿಲ್ಲ, ಇವನೇ ಆರೋಪಿ ಅಂಥೇಳಿ, ಇವನೇ ಆಪಾದಿತ ಅಂತ ಹೇಳಿ, ಇವನೇ ಅಪರಾಧಿ ಅಂತ ಶಿಕ್ಷೆ ಆಗಬೇಕು ಅಂತ ಮುಂದಿನ ಹಂತಕ್ಕೆ ಇದನ್ನು ಕೊಂಡೊಯ್ಬೋದು. ಯಾರು ಕೊಂಡೊಯ್ಬೋದು? ರಾಜ್ಯ. ಇಲ್ಲಿವರೆಗೂ ಯಾವ ರಾಜ್ಯ ಇದನ್ನು ಅಭಿಯೋಜನೆಗೆ ಒಳಪಡಿಸಿದೆ? ರಾಜ್ಯದ ಪರವಾಗಿ ಮೇಲ್ಮನವಿಯನ್ನು ಸಲ್ಲಿಸ್ಬೋದು. ಒಂದು. ಎರಡನೆಯದು, ರಾಜ್ಯ ಮಾಡಿಲ್ಲ ಅಂತ ಅಂದ್ಕೊಳ್ಳೋಣ. ಕೆಲವು ಸಂದರ್ಭಗಳಲ್ಲಿ ಸ್ಟೇಟ್ ಮೇ ನಾಟ್ ಆಪ್ಟ್ ಟು ಅಪೀಲ್. ಅಪೀಲ್ ಮಾಡ್ತಕ್ಕಂಥದ್ದು ಹಕ್ಕು. ಅಪೀಲ್ ಮಾಡದೇ ಇದ್ರೆ ಯಾಕೆ ಅಪೀಲ್ ಮಾಡಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಇಟ್ ಈಸ್ ಅನ್ ಆಪ್ಷನ್. ರಾಜ್ಯ ಮಾಡಿಲ್ಲ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಯಾರು ಮಾಡ್ಬೋದು? ಯಾರು ಕಂಪ್ಲೇನೆಂಟ್ ಇರ್ತಾರೆ, ದೂರುದಾರರು ಯಾರು ಇರ್ತಾರೆ, ಅವರು ವಿ ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಜಡ್ಜ್ಮೆಂಟ್ ಅಂತ ಹೇಳಿ ಅಪೀಲ್ ಮಾಡ್ಬೋದು. ದೂರುದಾರರು ಮಾಡಲಿಲ್ಲ ಅಂತ ಇಟ್ಕೊಳ್ಳೋಣ. ಥರ್ಡ್ ಯಾರು? ಯಾರು ವಿಕ್ಟಿಮ್ ಆಫ್ ದ ಕ್ರೈಮ್ ಆಗಿರ್ತಾರೆ, ಸಂತ್ರಸ್ತರು ಯಾರಾಗಿರ್ತಾರೆ, ಅವರು ಮಾಡ್ಬೋದು. ಈ ಕೇಸ್ನಲ್ಲಿ ದುರದೃಷ್ಟವಶಾತ್ ಸಂತ್ರಸ್ತೆ ಜೀವಂತ ಇಲ್ಲ, ಆಕೆ ಅಮರಳಾಗಿದ್ದಾಳೆ. ಸೊ ಈಗ ಇದನ್ನು ಅಪೀಲ್ ಮಾಡ್ತಕ್ಕಂಥದ್ದು ಯಾರ ಕರ್ತವ್ಯ? ಇಲ್ಲ, ಕಂಪ್ಲೇನೆಂಟ್ ಯಾರ ಒಂದು ಇನ್ಸ್ಟ್ಯಾನ್ಸ್ ಮೇಲೆ ಇದೆಲ್ಲ ಕಂಪ್ಲೀಟ್ ಕೇಸ್ ಆಯಿತು, ಯಾರು ಕಂಪ್ಲೇಂಟ್ ಕೊಟ್ಟರು ಫಿರ್ಯಾದಿ ಕಡೆಯಿಂದ, ಫಿರ್ಯಾದಿ ಜೀವಂತ ಇಲ್ಲದೇ ಇದ್ದರೆ ಫಿರ್ಯಾದಿಯ ಸಂಬಂಧಿಕರಾದರೂ ಮಾಡ್ಬೋದು, ಅವರು ಮಾಡ್ಬೋದು, ಅಥವಾ ರಾಜ್ಯನೇ ಮಾಡಬೇಕು. ಆಲ್ ಪ್ರಾಬಬಲಿ, ಇನ್ ಆಲ್ ಅಕ್ಸೆಪ್ಟಬಿಲಿಟಿ, ಸ್ಟೇಟ್ ಶುಡ್ ಡೂ ಇಟ್. ಅಂದರೆ ರಾಜ್ಯ, ಇಲ್ಲಿವರೆಗೂ ಅಭಿಯೋಜನೆ ನಡೆಸಿತ್ತು ಕರ್ನಾಟಕ ರಾಜ್ಯ, ಸಿ ಬಿ ಐ ಇದನ್ನು ಅಪೀಲ್ ಮಾಡಬೇಕು. ಬಹಳ ನಾನು ಮಾಧ್ಯಮಗಳ ಮುಖಾಂತರ, ಇವುಗಳ ಮುಖಾಂತರ ತಿಳ್ಕೊಂಡಿರೋದ್ರ ಪ್ರಕಾರ, ನನ್ನ ಇನ್ಫಾರ್ಮೇಷನ್ ಪ್ರಕಾರ, ಇನ್ನೂ ಸಹ ಸಿ ಬಿ ಐ ಅಭಿಯೋಜನೆ ಏನಿದೆ ಅವರು ಅಪೀಲ್ ಮಾಡಿಲ್ಲ. ಅಫ್ಕೋರ್ಸ್ ಅಪೀಲ್ ಮಾಡಲಿಕ್ಕೆ ಟೈಮ್ ಲಿಮಿಟ್ ಇರ್ತದೆ. ಆ ಟೈಮ್ ಲಿಮಿಟ್ ಆದಮೇಲೂ ಸಹ ಅಪೀಲ್ ಮಾಡಬಾರ್ದು ಅಂತೇನಿಲ್ಲ, ಸಾಕಷ್ಟು ರೀಸನ್ಗಳು ಕೊಟ್ಟು. ಕ್ರಿಮಿನಲ್ ಕಾನೂನಿನಲ್ಲಿ ಲಿಮಿಟೇಷನ್ ಈಸ್ ನಾಟ್ ವೆರಿ ಸ್ಟ್ರಿಕ್ಟ್ಲಿ ಅಪ್ಲಿಕೇಬಲ್. ಅಪೀಲ್ ಮಾಡ್ಬೋದು. ಎಲ್ಲಿಗೆ ಅಪೀಲ್ ಮಾಡ್ಬೋದು? ಇದನ್ನು ಈಗ ನೆಕ್ಸ್ಟ್ ಹೈಕೋರ್ಟಿಗೆ ತೊಗೊಂಡು ಬಂದು ಹೈಕೋರ್ಟ್ ಮುಂದೆ ಕ್ರಿಮಿನಲ್ ಅಪೀಲನ್ನು ಸಲ್ಲಿಸಿ, ಕೆಳಗಡೆ ಕೋರ್ಟ್ ಕೊಟ್ಟಿರ್ತಕ್ಕಂಥ ಜಡ್ಜ್ಮೆಂಟ್ ಸರಿ ಇಲ್ಲ, ಹಾಗಾಗಿ ಈ ಜಡ್ಜ್ಮೆಂಟನ್ನು ರಿವರ್ಸ್ ಮಾಡಿ ಅಂತ ಕೇಳ್ಬೋದು. ಮಾನ್ಯ ಉಚ್ಚ ನ್ಯಾಯಾಲಯ ನಾಳೆ ಎಲ್ಲ ವಿಷಯಗಳನ್ನು ಪರಿಗಣಿಸಿದ ತರುವಾಯ ಹೇಳ್ಬೋದು, ಹೌದು, ಕೆಳಗಡೆ ನ್ಯಾಯಾಲಯ ತಗೊಂಡಂತಹ ತೀರ್ಪು ಸರಿ ಇಲ್ಲ, ಈ ಕೇಸ್ನಲ್ಲಿ ಇರ್ತಕ್ಕಂಥ ಸಾಂದರ್ಭಿಕ ಸಾಕ್ಷ್ಯಗಳು ಸಾಕು ಇವನನ್ನೇ ಆರೋಪಿ ಅಂತ ಸಾಬೀತು ಮಾಡಲಿಕ್ಕೆ, ಹಾಗಾಗಿ ಅಳವಡಿಸಿಕೊಂಡಂಥ ತತ್ವಗಳು, ನ್ಯಾಯಾಲಯದ ನಿಲುವು ಸರಿ ಇಲ್ಲ ಅಂಥೇಳಿ ಈ ಜಡ್ಜ್ಮೆಂಟನ್ನು ರಿವರ್ಸ್ ಮಾಡಿ ಅವನನ್ನು ಕನ್ವಿಕ್ಟ್ ಮಾಡ್ಬೋದು. ಬೈ ಚಾನ್ಸ್ ಹೈಕೋರ್ಟು ಸಹ ಇದೇ ಜಡ್ಜ್ಮೆಂಟನ್ನು ಎತ್ತಿ ಹಿಡಿಯಿತು ಅಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ತೊಗೊಂಡು ಹೋಗ್ಬೋದು. ಸಾವಿರಾರು ಇನ್ಸ್ಟೆನ್ಸಸ್ ಇದ್ದಾವೆ, ಕೆಳ ನ್ಯಾಯಾಲಯ ಬಿಡುಗಡೆ ಮಾಡಿದಂತಹ ಕೇಸುಗಳು ಹೈಕೋರ್ಟ್ನಲ್ಲಿ ರಿವರ್ಸ್ ಆಗಿರ್ತಕ್ಕಂಥದ್ದು, ಹೈಕೋರ್ಟ್ನಲ್ಲಿ ಬಿಡುಗಡೆಯಾದಂಥ ಕೇಸುಗಳು ಸುಪ್ರೀಂ ಕೋರ್ಟ್ನಲ್ಲಿ ರಿವರ್ಸ್ ಆಗಿ ಮತ್ತೆ ಕನ್ವಿಕ್ಟ್ ಆದಂಥದ್ದು, ಕೆಳ ನ್ಯಾಯಾಲಯ ಕನ್ವಿಕ್ಟ್ ಮಾಡಿದಂಥ ಕೇಸುಗಳಲ್ಲಿ ಹೈಕೋರ್ಟ್ ಅಕ್ವಿಟ್ ಆಗಿರ್ಬೋದು, ಹೈಕೋರ್ಟ್ ಅಕ್ವಿಟ್ ಮಾಡಿದಂಥ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಇಲ್ಲ ಇವರೇ ದೋಷಿ ಅಂತ ಸಾಬೀತಾಗಿರ್ತಕ್ಕಂಥದ್ದು. ಈ ಒಂದು ಸ್ಟೇಜ್ನಲ್ಲಿ ಪ್ರಸ್ತುತ ಈ ಪ್ರಕರಣ ಇದೆ. ಅಂದರೆ ಎರಡು ಮಾತಿನಲ್ಲಿ ಹೇಳೋದಾದರೆ, ಪ್ರಕಾಶ್ ರಾವ್ ಅಂತ ಸಂತೋಷ್ ರಾವ್ ಅಂತಕ್ಕಂಥ ಒಬ್ಬ ಆರೋಪಿ ಇವನೇ ಮಾಡಿದ್ದಾನೆ ಅಂತ ಅಭಿಯೋಜನೆ ಹೇಳಿತ್ತು, ಸಿ ಬಿ ಐ ಹೇಳಿತ್ತು. ಮಾನ್ಯ ನ್ಯಾಯಾಲಯ ಆತನನ್ನು ಟ್ರಯಲ್ಗೆ ಗುರಿಪಡಿಸಿದ ನಂತರ ಇಲ್ಲ, ಈತಾನೇ ಆರೋಪಿ ಅಂತ ಸಾಬೀತು ಮಾಡ್ತಕ್ಕಂಥ ಸಂಶಯಾತೀತವಾದಂತಹ ಸಾಕ್ಷಿ ಇಲ್ಲ, ಸಾಂದರ್ಭಿಕ ಸಾಕ್ಷಿಗಳು ಕೊಟ್ಟಿರ್ತಕ್ಕಂಥದ್ದು ಸಫಿಷಿಯೆಂಟ್ ಆಗಿಲ್ಲ, ಅಂದರೆ ಸಾಂದರ್ಭಿಕ ಸಾಕ್ಷಿಗಳು ಸಹ ಇದ್ದರೂ ಸಹ ಅವು ಇವರನ್ನೇ ಆರೋಪಿ ಅಂತ ಸಾಬೀತು ಮಾಡಲಿಕ್ಕೆ ಸಫಿಷಿಯೆಂಟ್ ಆಗಿಲ್ಲ, ಹಾಗಾಗಿ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂಥೇಳಿ ಮಾನ್ಯ ನ್ಯಾಯಾಲಯ ಜಡ್ಜ್ಮೆಂಟ್ ಕೊಟ್ಟಿದೆ. ಈಗ ಅಪೀಲನ್ನು ಸಿ ಬಿ ಐ ಅಂದರೆ ರಾಜ್ಯ ಅಭಿಯೋಜನೆ, ಅಥವಾ ರಾಜ್ಯ ಅಭಿಯೋಜನೆ ಮಾಡದೇ ಇದ್ದರೆ ಫಿರ್ಯಾದುದಾರರ ಕಡೆಯಿಂದ ಮೇಲೆ ಉಚ್ಚ ನ್ಯಾಯಾಲಯಕ್ಕೆ ತಗೊಂಡು ಬರ್ಬೋದು. ಈ ಸಂದರ್ಭದಲ್ಲಿ ಪ್ರಸ್ತುತವಾಗಿ ಈ ಕೇಸ್ ಇದೆ. ಈ ಕೇಸು ಈ ಸಂದರ್ಭದಲ್ಲಿ ಇರಬೇಕಾದ್ರೆ ಬಹಳಷ್ಟು ಗ್ಯಾಲರಿ ಕ್ರೈಸ್ ಮತ್ತೆ ಸ್ಟಾರ್ಟ್ ಆಗಿದೆ, ನಾನು ಮಾಧ್ಯಮಗಳಲ್ಲಿ ಗಮನಿಸ್ಕೋತಾ ಇದ್ದೀನಿ. ಕೆಲವರು ಹೇಳ್ತಾ ಇದ್ದಾರೆ, ನೋ 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 ಈ ಜಡ್ಜ್ಮೆಂಟ್ ಸರಿ ಇಲ್ಲ, ನಿಜವಾದಂಥ ಆರೋಪಿಗಳನ್ನು ಬಿಟ್ಟಿದ್ದಾರೆ ಅದು ಇದು ಅಂತ. ನೋಡಿ, ಈ ಜಡ್ಜ್ಮೆಂಟ್ಗೆ ಈಗ ಎರಡು ಭಾಗಗಳಿದೆ. ಒಂದು ಗ್ಯಾಲರಿ ಕ್ರೈ, ಅಂದರೆ ಸಮಾಜದ ಕೆಲವು
ಕಡೆಯಿಂದ ಕೆಲವು ವ್ಯಕ್ತಿಗಳಿಂದ ಬರ್ತಾ ಇರತಕ್ಕಂಥ ಕೂಗೇನೆಂದರೆ ಈ ಜಡ್ಜ್ಮೆಂಟ್ ಸರಿಯಿಲ್ಲ, ಇವರೇ ಪ್ರಕಾಶ್ ರಾವ್ ಸಂತೋಷ್ ರಾವೇ ಇದನ್ನು ಮಾಡಿದ್ದಾನೆ, ಅವನನ್ನು ಬಿಟ್ಟದ್ದು ಸರಿಯಿಲ್ಲ ಅಂತ ಕೂಗುಗಳು ಕಡಿಮೆ ಕೇಳಿಬರ್ತಾ ಇದೆ. ಬಹಳಷ್ಟು ಕೂಗುಗಳು ಬರ್ತಾ ಇರೋದೇನೆಂದರೆ ಇವನು ಆಪಾದಿತನೇ ಅಲ್ಲ, ಬೇರೆ ಆಪಾದಿತ, ಅವನನ್ನು ಬಿಟ್ಟು ಬಿಡಲಾಗಿದೆ ಅಂತಕ್ಕಂಥ ಕೂಗುಗಳು ಕೇಳಿಬರ್ತಾ ಇದೆ. ನೋಡಿ, ಇದಕ್ಕೆ ಈ ಡೈಮೆನ್ಷನ್ನಲ್ಲಿ ನಾನು ಮಾತಾಡೋದಾದರೆ ಸಂತೋಷ ರಾವ್ ಆಪಾದಿತ ಅಲ್ಲ, ಬೇರೆಯವರು ಆಪಾದಿತರು, ಬೇರೆಯವರು ಸಹ ಈ ಅಪರಾಧದಲ್ಲಿ ಭಾಗಿಗಳು, ಸಂತೋಷ್ ರಾವೇ ಅಲ್ಲ, ಬೇರೆಯವರ ಅಪರಾಧದಲ್ಲಿ ಭಾಗಿಗಳು ಅಂತಕ್ಕಂಥ ವಿಚಾರವನ್ನು ಈ ಹಿಂದೆಯೇ ಎರಡು ಸಲ ಮಾನ್ಯ ಉಚ್ಚ ನ್ಯಾಯಾಲಯ ನೋಡಿಯಾಗಿದೆ, ಕ್ರಿಮಿನಲ್ ರಿವಿಷನ್ ಪಿಟಿಷನ್ಸ್ನಲ್ಲಿ ಮತ್ತು ರಿಟ್ ಪಿಟಿಷನ್ನಲ್ಲಿ. ತದನಂತರ ಸಿ ಬಿ ಐ ನ್ಯಾಯಾಲಯದ ಮುಂದೆ ಟ್ರಯಲ್ ಇದ್ದಾಗಲೂ ಸಹ ಈ ಅಂಶವನ್ನು ಪರಿಗಣಿಸಿ ಇಲ್ಲ, ಬೇರೆ ಯಾರು ಅಲ್ಲ, ನೀವು ಯಾರ್ಯಾರನ್ನ ಹೇಳ್ತಾ ಇದ್ದೀರೋ ಅವ್ರು ಇದರಲ್ಲಿ ಆಪಾದಿತರಲ್ಲ ಅಂತಕ್ಕಂಥ ವಿಷಯ ಫೈನಲಿಟಿಗೆ ಬಂದಿದೆ. ಅದು ಯಾವುದೋ ಕಾಲದಲ್ಲಿ ಘಟಿಸಿ ಹೋಗಿದೆ. ಹಾಗಾಗಿ ಆ ಸಂದರ್ಭದಲ್ಲೇ ಏನಾದರೂ ಇವರ ಅಪರಾಧಿಗಳಲ್ಲ, ಇವರ ಅಪರಾಧಿಗಳು ಅಂತ ಒಂದು ವಿಷಯ ಬಂದಿದ್ದರೆ ಅದು ಆ ಸಂದರ್ಭದಲ್ಲೇ ಅಪೀಲ್ ಆಗಬೇಕಾಗಿತ್ತು. ಹಾಗಾಗಿ ಆ ಅಧ್ಯಾಯ ಮುಗಿದಿದೆ, ಬೇರೆಯವರನ್ನ ಬೆಟ್ಟು ಮಾಡಿ ತೋರಿಸ್ತಕ್ಕಂಥ ಅಧ್ಯಾಯ ಮುಗಿದಿದೆ. ಆದರೆ ನ್ಯಾಯಾಲಯದ ಹೊರಗಡೆ ನಿಂತು ಈ ರೀತಿಯ ಕೂಗುಗಳು ಬಂದಾಗ ಇಲ್ಲ 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 ಇಲ್ಲ, ಇದು ಬೇರೆಯವರು ಇದರಲ್ಲಿ ಅಪರಾಧಿಗಳಿದ್ದಾರೆ, ಬೇರೆಯವರು ಸಹ ಇದರಲ್ಲಿ ಸೇರ್ಪಡೆ ಆಗಬೇಕು ಅಂತಕ್ಕಂಥ ಕೂಗುಗಳು ಬಂದಾಗ ಅದನ್ನು ತಾವು ಸಮರ್ಥಿಸ್ಕೋಬೇಕಾದರೂ ಸಹ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಈ ಜಡ್ಜ್ಮೆಂಟನ್ನು ಅಪೀಲ್ ಮಾಡಿ ಅಪೀಲ್ ಸಂದರ್ಭದಲ್ಲೇ ಹೇಳಬೇಕೇ ವಿನಃ ಗ್ಯಾಲರಿಗಳಲ್ಲಿ ನಿಂತು, ಅಂದರೆ ನ್ಯಾಯಾಲಯದ ಹೊರಗಡೆ ನಿಂತು ಇದು ಆಗಾಗಿದೆ, ಅನ್ಯಾಯ ಆಗಿದೆ, ಹೀಗಾಗಿದೆ, ಅನ್ಯಾಯ ಆಗಿದೆ ಅಂತ ಕೂಗೋದ್ರಿಂದ ಪ್ರಯೋಜನ ಇಲ್ಲ. ಎಷ್ಟೇ ಕೂಗಿ ಏನೇ ಚಳವಳಿ ಮಾಡಿದರೂ ಸಹ ಒಂದು ಕ್ರಿಮಿನಲ್ ನ್ಯಾಯದಾನವನ್ನು ನೀವು ನ್ಯಾಯಾಲಯಗಳಿಂದ ಸಮಾಜಕ್ಕೆ ಶಿಫ್ಟ್ ಮಾಡಲಿಕ್ಕೆ ಆಗಲ್ಲ. ವಿ ಡೋಂಟ್ ಹ್ಯಾವ್ ಎ ಜೂರಿ ಸಿಸ್ಟಮ್ ಎನಿಮೋರ್ ವೇರ್ ಪೀಪಲ್ ಕೆನ್ ರೆಂಡರ್ ಜಸ್ಟಿಸ್, ಪಬ್ಲಿಕ್ ಒಪಿನಿಯನ್ಸ್ ಕೆನಾಟ್ ರೆಂಡರ್ ಜಸ್ಟಿಸ್. ಸೊ ಹಾಗಾಗಿ ಯಾರದು ಏನೇ ಕೂಗಿದ್ರೂ ಸಹ, ಯಾರದು ಏನೇ ಒಂದು ಹಳಿಯುವಿಕೆ ಇದ್ದರೂ ಸಹ, ಇಂಥವ್ರು ಇದರಲ್ಲಿ ಭಾಗಿಯಾಗಿದ್ದಾರೆ, ಅಂಥವ್ರು ಇದರಲ್ಲಿ ಭಾಗಿಯಾಗಿದ್ದಾರೆ, ಇಂಥವ್ರು ಇದರಲ್ಲಿ ಬ್ಯಾಕ್ಗ್ರೌಂಡಲ್ಲಿದ್ದಾರೆ, ಬ್ಯಾಕ್ಗ್ರೌಂಡ್ನಲ್ಲಿ ಏನೇನು ನಡೆದಿದೆ, ಅವು ಇವು ಇವು ಏನೇ ಇದ್ದರೂ ಸಹ ಕೋರ್ಟಿನಲ್ಲಿ ಇರ್ತಕ್ಕಂಥ ವಿಚಾರಗಳು, ಕೋರ್ಟಿನ ಮುಖಾಂತರ ಬಗೆಹರಣಗೊಳ್ಳಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಈ ರೀತಿ ಸಾಮಾಜಿಕವಾಗಿ ಮಾತನಾಡಿ ಸಾಮಾಜಿಕವಾಗಿ ಗೊಲ್ಲೆಬ್ಬಿಸಿದ್ರೆ ಅದು ಎಲ್ಲೋ ಒಂದು ಕಡೆ ನ್ಯಾಯದಾನ ವ್ಯವಸ್ಥೆಗೆ ಮಾಡತಕ್ಕಂಥ ಅಪಮಾನ. ಇಟ್ ಈಸ್ ಎ ಕಂಟೆಂಪ್ಟ್ ದಟ್ ಈಸ್ ಬೀಯಿಂಗ್ ಕಮಿಟೆಡ್ ಅಗೇನ್ಸ್ಟ್ ದ ಜುಡಿಷಿಯಲ್ ಸೆಟಪ್, ಜುಡಿಷಿಯರಿ. ಮಾನ್ಯ ಸಕ್ಷಮ ಪ್ರಾಧಿಕಾರದ ನ್ಯಾಯಾಲಯ ಜಡ್ಜ್ಮೆಂಟ್ ಕೊಟ್ಟಾಗಿದೆ. ಇಫ್ ಯು ಆರ್ ಡಿಸ್ಸ್ಯಾಟಿಸ್ಫೈಡ್, ಇಫ್ ಯು ಆರ್ ಸಮಥಿಂಗ್ ಮೋರ್ ಟು ಸೇ, ಇಫ್ ಯು ಆರ್ ಸಮಥಿಂಗ್ ಮೋರ್ ಟು ಸೇ, ದ ಓನ್ಲಿ ಅವೆನ್ಯೂ ಅವೈಲಬಲ್ ಈಸ್ ಅನ್ ಅಪೀಲ್ ಬಿಫೋರ್ ದ ಜೂರಿಸ್ಡಿಕ್ಷನಲ್ ಹೈಕೋರ್ಟ್. ಅದು ಮಾಡಬೇಕೇ ವಿನಃ ಎಲ್ಲೋ ಒಂದು ಕಡೆ ಸಾರ್ವಜನಿಕವಾದಂಥ ಅಭಿಪ್ರಾಯಗಳನ್ನು ಸೃಷ್ಟಿಸ್ತಕ್ಕಂಥದ್ದು, ಮೊಮೆಂಟನ್ನು ಸೃಷ್ಟಿಸ್ತಕ್ಕಂಥದ್ದು ಡಿ ಕೆ ರವಿ ವಿಚಾರದಲ್ಲಿ ನಾವು ನೋಡಿದ್ದೇವೆ, ಈ ರೀತಿಯ ಮೊಮೆಂಟ್ಸ್ಗೆ ಯಾವ ರೀತಿಯ ಅಂತ್ಯ ಬಂತು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.